ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಸೊಂಚೆನ ಹೇಗೆ ಸ್ಟಿಚ್ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಮೂರು ರೀತಿ ತೋರಿಸ್ತಾ ಇದ್ದೀನಿ. ಸೊಂಚೆನ ಈ ರೀತಿ ಮೊದಲೇ ಅನ್ಸ್ಕೋಬೋದು, ಇಲ್ಲಾಂದರೆ ಇದು ಮಾಮೂಲಿ ಸ್ಟಿಚ್ಚೇ ಹಾಕ್ಕೊಂಡು ಹೋಗ್ಬೋದು. ಬಟ್ ಅನ್ಸ್ಕೊಂಡ್ರೆ ತುಂಬ ಬೆಟರ್, ಈಸಿ ಆಗುತ್ತೆ. ಇವಾಗ ಸುಮ್ಮನೆ ಬರೀ ಅಂಟಾಕಿ ಬಿಟ್ಬಿಟ್ರೆ ಅದು ಕಿತ್ತೋಗುತ್ತೆ ನಾವು 3-4 ವಾಶ್ ಮಾಡಾದ್ಮೇಲೆ ಬಟ್ಟೆನ. ಅದಕ್ಕೆ ನಾವು ಇದಕ್ಕೆ ಸ್ಟಿಚಸ್ ಕೂಡ ಹಾಕ್ಕೋಬೇಕು, ತುಂಬ ಚೆನ್ನಾಗಿ ಕೂಡ ಕಾಣುತ್ತೆ. ನೀವು ಬೇಕಾದರೆ ಕಾಟನ್ ಥ್ರೆಡ್ಡಲ್ಲಿ ಕೂಡ ಸ್ಟಿಚ್ ಹಾಕ್ಕೋಬೋದು. ನಾನು ಇಲ್ಲಿ ಜರಿ ಥ್ರೆಡ್ಡಲ್ಲಿ ತೋರಿಸ್ತಾ ಇದ್ದೀನಿ. ಲುಕ್ ಕೂಡ ಚೆನ್ನಾಗಿ ಕಾಣುತ್ತೆ. ಇದು ಗೋಲ್ಡ್ ಕಲರ್, ಗೋಲ್ಡ್ ಚೈನ್ ಆಗಿರೋದ್ರಿಂದ. ಓಕೆ ಫ್ರೆಂಡ್ಸ್, ಈ ಬಗ್ಗೆ ಯಾವ ರೀತಿ ಹಾಕೋದು ಅಂತ ನೋಡ್ಕೊಳ್ಳೋಣ, ಬನ್ನಿ. ಇದು ಫಸ್ಟ್ ಟೈಪು ಫ್ರೆಂಡ್ಸ್. ಮೊದಲು ಒಂದು ಚೈನ್ ಹಾಕ್ಕೋಬೇಕು, ಮತ್ತು ಸ್ವಾಲಕ್ ಚೈನ್ ಹಾಕ್ಕೊಂಡು ಜಿಗ್ಜ್ಯಾಗ್, ಅಂದರೆ ಜಿಗ್ಜ್ಯಾಗ್ ಸ್ಟಿಚ್ ಹಾಕ್ತೀವಲ್ಲ ಅದೇ ರೀತಿ ನೀವು ಒಂದೊಂದು ಬಾಲ್ ಅಂದರೆ ಸ್ಟೋನ್ ಚೈನ್ಗಾದ್ರು ಹಾಕೋದು. ನಾನು ಇಲ್ಲಿ ಎರಡೆರಡು ಹಾಕ್ತಾ ಇದ್ದೀನಿ, ಯಾಕಂದರೆ ನೀವು ಬಾರ್ಡರ್ ಲೇಸ್ ಕೊಟ್ಟಾಗ ತುಂಬ ದೊಡ್ಡದಾಗೇ ಇರುತ್ತೆ, ಅದಕ್ಕೆ ಎರಡೆರಡು ಹಾಕ್ಕೊಳ್ಳಿ. ಈ ರೀತಿ ಬಾಕ್ಸ್ ಬಾಕ್ಸ್ ಥರ ಹಾಕ್ಕೊಂಡು ಹೋಗೋದು ಅಷ್ಟೇ ಇದು. ಇವಾಗ ಇದು ಮುಗೀತು, ಎಂಡ್ ನಾಟ್ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಚೈನ್ಗೆ ಮಾಮೂಲಿ ನಾವು ಹೀಗೆ ಹೇಳ್ಕೊತೀವಲ್ವ ಫ್ರೆಂಡ್ಸ್, ಸ್ಟಿಚ್ನ ಅದು ಆ ಥರ ಮಾಡ್ಕೊಂಡು ಹೋಗಬೇಕು. ಒಂದಕ್ಕೆ ಚೈನ್ ಹಾಕ್ಬಿಟ್ಟು ಅಲ್ಲಿಂದ ಹಿಂದಕ್ಕೆ ತೊಗೊಂಡು ಮಾಮೂಲಿ ಲಾಕ್ ಥರ ಮಾಡ್ಕೋಬೇಕು. ಅದು ಅದೊಂದು ರೀತಿ. ಇನ್ನು ಒಂದು ನೀವು ಕಲರ್ ಹಾಕ್ಕೊಂಡು ಕಲರ್ ಸಿಲ್ಕ್ ಥ್ರೆಡಲ್ಲಿ ಕೂಡ ಹಾಕ್ಕೋಬೋದು, ಅದು ತುಂಬ ಚೆನ್ನಾಗಿ ಕಾಣುತ್ತೆ. ಅದು ನೆಕ್ಸ್ಟ್ ಒನ್ನಲ್ಲಿ ತೋರಿಸ್ತೀನಿ. ಹಾಗೆ ವಿಡಿಯೋ ಕಂಟಿನ್ಯೂ ಮಾಡಿ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.